ಹಾಯ್ ಫ್ರೆಂಡ್ಸ್, ಮಾನವನ ಶರೀರವು ಒಂದು ದೊಡ್ಡ ಯಂತ್ರದಂತೆ ಕೆಲಸ ಮಾಡುತ್ತಿರುವಾಗ ಕೆಲವೊಂದು ಟಾಕ್ಸಿನ್ ಅಥವಾ ವಿಷಕಾರಿ ಪದಾರ್ಥಗಳು ಬಿಡುಗಡೆಯಾಗುತ್ತವೆ. ಈ ರೀತಿಯ ಎಲ್ಲ ವಿಷಕಾರಿ ಅಂಶಗಳು ದೇಹದಲ್ಲಿ ಉಳಿಯದೆ ಆಗಿಂದಾಗಲೇ ದೇಹದಿಂದ ಹೊರಗಡೆ ಬರುತ್ತಲೇ ಇರಬೇಕಾಗುತ್ತದೆ. ಈ ರೀತಿಯ ದೇಹದ ವ್ಯರ್ಥ ಪದಾರ್ಥಗಳನ್ನು ಹೊರಹಾಕುವಲ್ಲಿ ಜೀರ್ಣಾಂಗ ವ್ಯೂಹ, ರೆಸ್ಪಿರೇಟರಿ ಸಿಸ್ಟಮ್ ಇವುಗಳ ಜೊತೆಗೆ ಮತ್ತೊಂದು ಮುಖ್ಯವಾದ ಅವಯವ ಕಾರ್ಯವನ್ನು ನಿರ್ವಹಿಸುತ್ತದೆ, ಅದೇ ಕಿಡ್ನಿ. ನಮ್ಮ ದೇಹದಲ್ಲಿ ಕಣ್ಣುಗಳು, ಮೆದಳು, ಹೃದಯ, ಶ್ವಾಸಕೋಶಗಳು ಎಲ್ಲವೂ ಎಷ್ಟು ಮುಖ್ಯವೋ ಅಷ್ಟೇ ಅತಿ ಮುಖ್ಯವಾಗಿರುತ್ತದೆ ಈ ಕಿಡ್ನಿ. ಕಿಡ್ನಿ ಎಂದರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಏನು ಬ್ಲಡ್ ಪ್ಯೂರಿಫೈ ಮಾಡುತ್ತಿರುತ್ತದೆ ಎಂಬುದಷ್ಟೇ ನಮಗೆ ತಿಳಿದಿದೆ. ಆದರೆ ನಮ್ಮ ಕಿಡ್ನಿ ಕೇವಲ ಇಷ್ಟೇ ಕೆಲಸ ಮಾಡುವುದಿಲ್ಲ, ಇನ್ನೂ ಹಲವಾರು ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಈ ಮೂತ್ರಕೋಶಗಳು ಯಾವ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ, ಕಿಡ್ನಿಗಳಲ್ಲಿ ಸಾಮಾನ್ಯವಾಗಿ ಏರ್ಪಡುವ ಕಿಡ್ನಿ ಸ್ಟೋನ್ ಏಕೆ ಮತ್ತು ಹೇಗೆ ನಿರ್ಮಾಣವಾಗುತ್ತವೆ, ಡಯಾಲಿಸಿಸ್ ಎಂದರೇನು, ನಮ್ಮ ಮೂತ್ರಕೋಶಗಳು ಆರೋಗ್ಯವಾಗಿ ಇರಬೇಕೆಂದರೆ ನಾವು ಏನು ಮಾಡಬೇಕು, ಈ ರೀತಿಯಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರಲೇಬೇಕಾದ ಮಾಹಿತಿಗಳನ್ನು ವಿಷಯಗಳ ಮೂಲಕ ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಒಂದು ವೇಳೆ ಈ ವಿಡಿಯೋ ಇನ್ನೂ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ನೀವು ನೀಡುವ ಲೈಕ್ ನನಗೆ ಇನ್ನೂ ಇಂತಹ ಹಲವಾರು ಮಾಹಿತಿಗಳನ್ನು ಒಳಗೊಂಡ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಈ ಕಿಡ್ನಿಗಳು ಡಾರ್ಕ್ ರೆಡ್ ಬಣ್ಣದಲ್ಲಿ ಒಂದು ಹುರುಳಿ ಬೀಜದ ಆಕಾರದಲ್ಲಿ 10 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲದೊಂದಿಗೆ ಸುಮಾರಾಗಿ ನಮ್ಮ ಮುಷ್ಟಿಯ ಗಾತ್ರದಲ್ಲಿ ದೇಹದ ಹಿಂದಿನ ಭಾಗದಲ್ಲಿ ಬೆನ್ನಿನ ಹುರಿಯ ಮುಂದೆ ಇರುತ್ತದೆ. ಲಿವರ್ಗೆ ಸ್ವಲ್ಪ ಹೆಚ್ಚಿನ ಸ್ಥಳಾವಕಾಶ ಬೇಕಾಗಿರುವುದರಿಂದ ಬಲಭಾಗದಲ್ಲಿರುವ ಕಿಡ್ನಿ ಸ್ವಲ್ಪ ಗಾತ್ರದಲ್ಲಿ ಕಡಿಮೆ ಇದ್ದು ಎಡಗಡೆ ಕಿಡ್ನಿಗಿಂತಲೂ ಸ್ವಲ್ಪ ಕೆಳಭಾಗದಲ್ಲಿ ಇರುತ್ತದೆ. ನಮ್ಮ ರಕ್ತದಲ್ಲಿರುವ ವ್ಯರ್ಥ ಪದಾರ್ಥಗಳನ್ನು ಪ್ಯೂರಿಫೈ ಮಾಡುವ ವಿಧಾನವನ್ನು ಯೂರಿನರಿ ಸಿಸ್ಟಮ್ ಎಂದು ಕರೆಯುತ್ತಾರೆ. ಈ ಸಿಸ್ಟಮ್ನಲ್ಲಿ ಕೇವಲ ಕಿಡ್ನಿಗಳು ಮಾತ್ರವೇ ಇರುವುದಿಲ್ಲ, ಇನ್ನು ಕೆಲವು ಅವಯವಗಳು ಇರುತ್ತವೆ. ಕಿಡ್ನಿಗಳಿಂದ ಯುರೆಟಾರ್ಸ್ ಎಂಬುವ ಎರಡು ಕೊಳವೆಗಳು ಕಿಡ್ನಿಯಿಂದ ಕೆಳಭಾಗದಲ್ಲಿ ಇರುತ್ತವೆ. ಇವು ಇನ್ನೂ ಕೆಳಗಡೆ ಇರುವ ಬ್ಲ್ಯಾಡರ್ ಎಂದು ಕರೆಯುವ ಒಂದು ಬೆಲೂನ್ ಆಕಾರದ ಭಾಗಕ್ಕೆ ಕನೆಕ್ಟ್ ಆಗಿರುತ್ತವೆ. ಈ ಬ್ಲ್ಯಾಡರ್ನಿಂದ ಇನ್ನೂ ಕೆಳಭಾಗದಲ್ಲಿ ಯುರೆತ್ರಾ ಎಂಬುವ ಮತ್ತೊಂದು ಕೊಳವೆ ಇರುತ್ತದೆ. ಕಿಡ್ನಿಗಳಲ್ಲಿ ತಯಾರಾಗುವ ಯೂರಿನ್ ಎಂದು ಕರೆಯುವ ವೇಸ್ಟ್ ಯುರೆಟ್ರಾ ನಾಳಗಳ ಮೂಲಕ ಬ್ಲ್ಯಾಡರ್ಗೆ ಬಂದು ಸೇರುತ್ತವೆ. ಈ ಬ್ಲ್ಯಾಡರ್ ಯೂರಿನ್ ಸ್ಟೋರ್ ಮಾಡಿಕೊಂಡು ಬ್ಲ್ಯಾಡರ್ ತುಂಬಿದಾಗ ಯುರೆತ್ರದ ಮೂಲಕ ಹೊರಗಡೆ ಕಳುಹಿಸುತ್ತದೆ. ಇದು ಕೇವಲ ಜಸ್ಟ್ ಔಟ್ಲೆಟ್. ಈಗ ನಾವು ಈ ಸಿಸ್ಟಮ್ನ ಬಗ್ಗೆ ಇನ್ನೂ ಸೈಂಟಿಫಿಕ್ ಆಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ನಮ್ಮ ದೇಹದಲ್ಲಿ ಹಲವಾರು ಕೋಟಿ ಕೋಟಿ ಜೀವಕೋಶಗಳು ಇವೆ. ಅವುಗಳಲ್ಲಿ ನಡೆಯುವ ಮೆಟಬಾಲಿಸಮ್ನಿಂದ ಪ್ರತಿಯೊಂದು ಜೀವಕೋಶದಿಂದ ವ್ಯರ್ಥ ಪದಾರ್ಥ ಬಿಡುಗಡೆಯಾಗುತ್ತದೆ. ಈ ವ್ಯರ್ಥ ಪದಾರ್ಥಗಳೆಲ್ಲವೂ ನಮ್ಮ ದೇಹವನ್ನೆಲ್ಲ ಸಂಚರಿಸುವ ರಕ್ತದಲ್ಲಿ ಬೆರೆಯುತ್ತದೆ. ರಕ್ತ ದೇಹವನ್ನೆಲ್ಲ ಸುತ್ತಿ ಕಿಡ್ನಿಗೆ ಬರುತ್ತದೆ. ಈ ಕಿಡ್ನಿ ಕೇವಲ ಒಂದು ಫಿಲ್ಟರ್ ಅಲ್ಲ, ಕಿಡ್ನಿಗಳಲ್ಲಿ ನೆಫ್ರಾನ್ ಎಂದು ಕರೆಯಲ್ಪಡುವ ಫಿಲ್ಟರ್ ಯೂನಿಟ್ಸ್ ಇರುತ್ತವೆ. ಪ್ರತಿಯೊಂದು ಕಿಡ್ನಿಗಳಲ್ಲಿ 10 ಲಕ್ಷಕ್ಕಿಂತಲೂ ಅಧಿಕ ನೆಫ್ರಾನ್ಸ್ ಇರುತ್ತವೆ. ಈ ಬ್ಲಡ್ ಫಿಲ್ಟರ್ ಪ್ರೋಸೆಸ್ ಎಲ್ಲವೂ ಈ ನೆಫ್ರಾನ್ಗಳ ಮೂಲಕವೇ ನಡೆಯುತ್ತದೆ. ಪ್ರತಿಯೊಂದು ನೆಫ್ರಾನ್ಗಳಲ್ಲಿ ಸಣ್ಣ ಗಾತ್ರದ ರಕ್ತನಾಳಗಳನ್ನು ಒಳಗೊಂಡ ಗ್ಲೂಮಿರಲ್ಸ್ ಎಂದು ಕರೆಯಲ್ಪಡುವ ಒಂದು ಸಮೂಹ, ಹಾಗೆ ಉದ್ದವಾದ ಸ್ಟ್ರಾ ರೀತಿಯಲ್ಲಿ ಇರುವ ಟ್ಯೂಬೆಲ ಎಂದು ಕರೆಯಲ್ಪಡುವ ಫಿಲ್ಟರ್ ಇರುತ್ತವೆ. ರಕ್ತವನ್ನು ಫಿಲ್ಟರ್ ಮಾಡುವ ಪ್ರೋಸೆಸ್ನಲ್ಲಿ 2 ಹಂತಗಳಿರುತ್ತವೆ. ರಕ್ತ ಕಿಡ್ನಿಗಳಿಗೆ ಪ್ರವೇಶವನ್ನು ಪಡೆದ ನಂತರ ನೆಫ್ರಾನ್ನಲ್ಲಿ ಇರುವ ಗ್ಲೂಮರಲ್ಸ್ ಎಂಬುವ ಸಮೂಹಕ್ಕೆ ಸೇರುತ್ತದೆ. ಇದು ಒಂದು ಜರಡಿ ರೀತಿಯಲ್ಲಿ ಇರುತ್ತದೆ. ಇಲ್ಲಿ ಗಾತ್ರ ಕಡಿಮೆ ಇರುವ ವಿಟಮಿನ್ಸ್, ಮಾಲಿಕ್ಯೂಲ್ಸ್, ವಾಟರ್, ಇದೇ ರೀತಿಯಲ್ಲಿ ಕೆಲವು ವೇಸ್ಟ್ ಪದಾರ್ಥಗಳು ಎಲ್ಲವೂ ಗ್ಲೂಮರಲ್ಸ್ ಸಮೂಹದಿಂದ ಪಾಸಾಗಿ ಟ್ಯೂಬೆಲಗೆ ಪ್ರವೇಶಿಸುತ್ತವೆ. ದೊಡ್ಡ ಗಾತ್ರದ ಪ್ರೋಟೀನ್, ಮಾಲಿಕ್ಯೂಲ್ಸ್ ಎಲ್ಲವೂ ರಕ್ತದಲ್ಲಿ ಉಳಿದಿರುತ್ತದೆ. ಈ ಟ್ಯೂಬೆಲ ಎಂಬುದು ನಮ್ಮ ದೇಹಕ್ಕೆ ಯಾವುದು ಅವಶ್ಯಕತೆ ಇದೆ ಎಂಬುದನ್ನು ಡಿಟೆಕ್ಟ್ ಮಾಡಿ ಮತ್ತೆ ದೇಹಕ್ಕೆ ಅವಶ್ಯಕತೆ ಇರುವ ಮಿನರಲ್ಸ್ ಮತ್ತು ನ್ಯೂಟ್ರಿಷನನ್ನು ಮತ್ತೆ ರಕ್ತಕ್ಕೆ ಸೇರಿಸುತ್ತದೆ. ಇದೇ ರೀತಿಯಲ್ಲಿ ಕೆಲವೊಂದು ದೇಹದ ಆ್ಯಸಿಡ್ಸ್, ವಾಟರ್ ಪ್ರೊಡ್ಯೂಸರ್ಸ್, ಮುಖ್ಯವಾಗಿ ಯೂರಿಯಾ ಎಂದು ಕರೆಯುವ ಎಕ್ಸ್ಟ್ರಾ ವೇಸ್ಟ್ಗಳನ್ನು ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲದ ವಾಟರ್ನೊಂದಿಗೆ ಯೂರಿನ್ ತಯಾರು ಮಾಡುತ್ತದೆ. ಈ ರೀತಿಯಲ್ಲಿ ತಯಾರಾದ ಯೂರಿನ್ ನಮ್ಮ ಕಿಡ್ನಿಗಳಿಂದ ಹೊರಗಡೆ ಬಂದು ಯುರೆಟಾರ್ಸ್ ಎಂದು ಕರೆಯಲ್ಪಡುವ ಮೂತ್ರನಾಳಗಳ ಮೂಲಕ ಹೊರಗಡೆ ಬಂದು ಬೆಲೂನ್ನ ರೀತಿಯಲ್ಲಿ ಇರುವ ಬ್ಲ್ಯಾಡರ್ಗೆ ಬಂದು ಸೇರುತ್ತದೆ. ಈ ಬ್ಲ್ಯಾಡರ್ ಸುಮಾರು 400 ml ನಿಂದ 500 ml ವರೆಗೂ ಸ್ಟೋರ್ ಮಾಡುವ ಕೆಪಾಸಿಟಿ ಇರುತ್ತದೆ. ಈ ಬ್ಲ್ಯಾಡರ್ನಲ್ಲಿ ಸುಮಾರು 350 ml ಯೂರಿನ್ ಸ್ಟೋರ್ ಆದ ತಕ್ಷಣ ಬ್ಲ್ಯಾಡರ್ನ ನರ್ವ್ಸ್ ಇದನ್ನು ಡಿಟೆಕ್ಟ್ ಮಾಡಿ ಬ್ಲ್ಯಾಡರ್ ತುಂಬಿದೆ ಎಂಬುವಂತಹ ಸಿಗ್ನಲ್ ಮೆದುಳಿಗೆ ಕಳುಹಿಸುತ್ತದೆ. ಈ ಸಮಯದಲ್ಲಿ ನಮಗೆ ಟಾಯ್ಲೆಟ್ಗೆ ಹೋಗಬೇಕೆಂದೆನಿಸುತ್ತದೆ.
ಇಲ್ಲಿಯವರೆಗೂ ಬ್ಲ್ಯಾಡರ್ನಿಂದ ಯೂರಿನ್ ಲೀಕ್ ಆಗದಂತೆ ಟೈಟ್ ಆಗಿರುವ ಖಂಡಗಳು. ನಾವು ಟಾಯ್ಲೆಟ್ಗೆ ಹೋದಾಗ ಈ ಸಿಗ್ನಲ್ ಬಂದ ತಕ್ಷಣ ಟೈಟ್ ಆಗಿದ ಖಂಡಗಳು ರಿಲ್ಯಾಕ್ಸ್ ಆಗುವುದರಿಂದ ಯೂರಿನ್ ಯುರೆತ್ರದ ಮುಖಾಂತರ ಹೊರಗಡೆ ಹೋಗುತ್ತದೆ. ಇದು ಸಂಪೂರ್ಣವಾದ ಫಿಲ್ಟರ್ ಪ್ರೋಸೆಸ್. ಈ ರೀತಿಯಲ್ಲಿ ನಮ್ಮ ದೇಹದಲ್ಲಿರುವ ಸಂಪೂರ್ಣವಾದ ರಕ್ತ ಪ್ರತಿದಿನ 40 ಬಾರಿ ಫಿಲ್ಟರ್ ಆಗುತ್ತದೆ. ನಮ್ಮ ಕಿಡ್ನಿಗಳು ಪ್ರತಿದಿನವೂ 180-200 ಲೀಟರ್ ಬ್ಲಡ್ ಫಿಲ್ಟರ್ ಮಾಡುತ್ತವೆ. ಕಿಡ್ನಿಗಳು ಕೇವಲ ರಕ್ತವನ್ನು ಮಾತ್ರವೇ ಫಿಲ್ಟರ್ ಮಾಡುತ್ತವೆ ಎಂದರೆ ಇಲ್ಲ, ಇನ್ನೂ ಹಲವಾರು ಕೆಲಸಗಳನ್ನು ಮಾಡುತ್ತವೆ. ಇವುಗಳಲ್ಲಿ ಮುಖ್ಯವಾದದ್ದು ವಾಟರ್ ಲೆವೆಲ್ ಕಂಟ್ರೋಲ್ ಮಾಡುವುದು. ನಾವು ಸೇವಿಸುವ ಆಹಾರದ ಮೂಲಕ ದೇಹಕ್ಕೆ ನೀರಿನಂಶ ಸೇರುತ್ತದೆ. ಈ ರೀತಿಯಲ್ಲಿ ಸೇರಿದ ನೀರಿನಂಶ ನಾವು ಉಸಿರಾಡುವ ಗಾಳಿಯ ಮೂಲಕ ಬೆವರಿನ ಮೂಲಕ ಹೊರಗಡೆ ಬರುತ್ತದೆ. ಆದರೂ ಇನ್ನೂ ಉಳಿದಿರುವ ನೀರನ್ನು ಕಿಡ್ನಿಗಳ ಮೂಲಕ ಯೂರಿನ್ ರೂಪದಲ್ಲಿ ಹೊರಗಡೆ ಬರುತ್ತದೆ. ಒಂದು ವೇಳೆ ದೇಹದಲ್ಲಿ ನೀರಿನಂಶ ಕಡಿಮೆ ಇದ್ದರೆ ಮತ್ತೆ ನೀರನ್ನು ದೇಹಕ್ಕೆ ಸೇರಿಸುವ ಕೆಲಸವನ್ನು ನಿರ್ವಹಿಸುತ್ತವೆ. ಈ ರೀತಿಯಲ್ಲಿ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆಯಾದಾಗ ಯೂರಿನ್ ಲೈಟ್ ಯೆಲ್ಲೋ ಕಲರ್ನಲ್ಲಿ ಕಾಣಿಸುತ್ತದೆ. ಇದು ನಮಗೆ ಒಂದು ಐಡೆಂಟಿಫಿಕೇಶನ್. ಒಂದು ವೇಳೆ ಯೂರಿನ್ ಯೆಲ್ಲೋ ಕಲರ್ನಲ್ಲಿ ಕಾಣಿಸಿದರೆ ದೇಹದಲ್ಲಿ ಬೇಕಾಗಿರುವಷ್ಟು ನೀರು ಇಲ್ಲವೆಂದು ತಿಳಿಯಬೇಕು. ಒಂದು ವೇಳೆ ಯೂರಿನ್ ಲೈಟ್ ಅಥವಾ ಕಲರ್ ಇಲ್ಲದೇ ಇದ್ದರೆ ನೀರಿನಂಶ ಸಾಕಷ್ಟು ಇದೆ ಎಂದು ಕಿಡ್ನಿಗಳು ಶರೀರಕ್ಕೆ ಬೇಕಾಗಿರುವ ಡಿ ವಿಟಮಿನ್ ಸಹ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಇದು ಮುಖ್ಯವಾಗಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿರುವ ಚರ್ಮದ ಕೆಲಸ. ಈ ಕಾರ್ಯವನ್ನು ನಿರ್ವಹಿಸುವಲ್ಲಿ ಚರ್ಮ ಫೈಲೂರ್ ಆದರೆ ಈ ಕೆಲಸ ಲಿವರ್ನ ಮೇಲೆ ಬೀಳುತ್ತದೆ. ಒಂದು ವೇಳೆ ಲಿವರ್ ಫೈಲೂರ್ ಆದರೆ ಡಿ ವಿಟಮಿನ್ ಪ್ರೊಡ್ಯೂಸ್ ಮಾಡುವ ಕೆಲಸ ಕಿಡ್ನಿಗಳು ತೆಗೆದುಕೊಳ್ಳುತ್ತವೆ. ಇಷ್ಟೇ ಅಲ್ಲದೆ ಕಿಡ್ನಿಗಳು ರೆಡ್ ಬ್ಲಡ್ ಸೆಲ್ಸ್ ಸಹ ಪ್ರೊಡ್ಯೂಸ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಬ್ಲಡ್ ಪ್ರೆಷರ್ ರೆಗ್ಯುಲೇಟ್ ಮಾಡುತ್ತಿರುತ್ತದೆ. ಮೂಳೆಗಳಿಗೆ ಆರೋಗ್ಯವಾಗಿಡುವಲ್ಲಿ, ದೇಹದ ಕೆಮಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವಲ್ಲಿ, pH ಲೆವೆಲ್ ಮೇಂಟೈನ್ ಮಾಡುವುದು, ಈ ರೀತಿಯ ಎಲ್ಲ ಕೆಲಸವನ್ನು ಕಿಡ್ನಿಗಳು ಮಾಡುತ್ತವೆ. ಆದರೆ ಕಿಡ್ನಿಗಳನ್ನು ಹೆಚ್ಚಾಗಿ ಕಾಡುವುದು ಕಿಡ್ನಿ ಸ್ಟೋನ್. ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆದರೆ ಫೇಲ್ ಎಂಬುದು ವಿಪರೀತವಾಗಿ ಕಾಣಿಸುತ್ತದೆ. ಆ ನೋವನ್ನು ಅನುಭವಿಸುವವರಿಗೆ ಮಾತ್ರ ಗೊತ್ತು ಆ ನೋವು ಎಷ್ಟಿರುತ್ತದೆ ಎಂದು. ಈಗ ಈ ಕಿಡ್ನಿ ಸ್ಟೋನ್ ಯಾವ ರೀತಿಯಲ್ಲಿ ಏರ್ಪಾಡಾಗುತ್ತದೆ ಎಂಬುದನ್ನು ನೋಡೋಣ. ಕಿಡ್ನಿಗಳು ರಕ್ತವನ್ನು ಫಿಲ್ಟರ್ ಮಾಡಿ ವೇಸ್ಟನ್ನು ಯೂರಿನ್ ರೂಪದಲ್ಲಿ ಹೊರಗಡೆ ಕಳಿಸುತ್ತದೆ. ಯೂರಿನ್ನಲ್ಲಿ ಕ್ಯಾಲ್ಸಿಯಂ, ಸೋಡಿಯಂ, ಯೂರಿಕ್ ಆಸಿಡ್, ಪೊಟ್ಯಾಷಿಯಂ, ಫಾಸ್ಫೇಟ್ ಇಂತಹ ವೇಸ್ಟ್ ಅಂತಹ ಅಯಾನ್ಗಳು ಇರುತ್ತವೆ. ಒಂದು ವೇಳೆ ಇವುಗಳ ಪ್ರಮಾಣವು ಇರುವುದಕ್ಕಿಂತಲೂ ಹೆಚ್ಚಾಗಿದ್ದರೆ ಅಥವಾ ಯೂರಿನ್ ಬೇಸಿಕ್ ಆಗಿ ಬದಲಾದರೆ ಈಗ ತಿಳಿಸಿದ ಎಲ್ಲ ಎಲಿಮೆಂಟ್ ಸೇರಿ ಒಂದು ಕ್ರಿಸ್ಟಲ್ ಆಗಿ ಬದಲಾಗಿ ಸ್ಟೋನ್ ಆಗಿ ಬದಲಾಗುತ್ತದೆ. ಈ ರೀತಿಯಲ್ಲಿ ಫಾರ್ಮ್ ಆದ ಸ್ಟೋನ್ ದೊಡ್ಡದಾಗುತ್ತಾ ಒಂದು ಸ್ಟೋನ್ ಆಗಿ ಗುರುತಿಸುವ ಸ್ಥಾನಕ್ಕೆ ಸೇರಿಕೊಳ್ಳುತ್ತದೆ. ಈ ಕಿಡ್ನಿ ಸ್ಟೋನ್ ಎಂಬುದು ಯುರೆತ್ರಸದಲ್ಲಾಗಲಿ, ಕಿಡ್ನಿಗಳಲ್ಲಾಗಲಿ ಅಥವಾ ಬ್ಲ್ಯಾಡರ್ನಲ್ಲಾಗಲಿ ಈ ರೀತಿಯಲ್ಲಿ ಯಾವುದೇ ಭಾಗದಲ್ಲಾದರೂ ಫಾರ್ಮ್ ಆಗಬಹುದು. ಕಿಡ್ನಿ ಸ್ಟೋನನ್ನು ಮೈಕ್ರೋಸ್ಕೋಪ್ನ ಮುಖಾಂತರ ನೋಡಿದರೆ ಈ ರೀತಿಯಲ್ಲಿ ಕಂಡುಬರುತ್ತದೆ. ನೋಡಿದರಲ್ಲವೇ ಅವುಗಳ ಹೆಡ್ಜಸ್ ಯಾವ ರೀತಿಯಲ್ಲಿ ಶಾರ್ಪ್ ಆಗಿವೆ. ಕೆಲವೊಂದು ಬಾರಿ ಕಿಡ್ನಿ ಸ್ಟೋನ್ ಮೂವ್ ಆಗುವವರೆಗೂ ಅದು ಇದೆ ಎಂಬುದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಇದು ಕಿಡ್ನಿಯಿಂದ ಮೂತ್ರನಾಳಗಳ ಮೂಲಕ ಪ್ರಯಾಣಿಸಿದಾಗ ಸ್ಟೋನ್ನಲ್ಲಿ ಇರುವ ಶಾರ್ಪ್ ಆಗಿರುವ ಹೆಡ್ಜಸ್ ಮೂತ್ರನಾಳಗಳ ಒಳಗಡೆ ಡ್ಯಾಮೇಜ್ ಮಾಡುತ್ತಾ ಮೂವ್ ಆಗುತ್ತವೆ. ಇದರಿಂದ ವಿಪರೀತವಾದ ನೋವು ಉಂಟಾಗುತ್ತದೆ. ಈ ರೀತಿಯಲ್ಲಿ ಡ್ಯಾಮೇಜ್ ಆದ್ದರಿಂದ ಕೆಲವೊಂದು ಬಾರಿ ರಕ್ತದಿಂದ ಕೂಡಿದ ಮೂತ್ರ ಹೊರಗಡೆ ಬರುತ್ತದೆ. ಒಂದು ವೇಳೆ ಸ್ಟೋನ್ ಇದರ ಗಾತ್ರ ಬೃಹತ್ ಗಾತ್ರದಲ್ಲಿ ಬೆಳೆಯುವುದರಿಂದ ಯೂರಿನ್ ದ್ವಾರವನ್ನು ಬ್ಲಾಕ್ ಮಾಡುವುದರಿಂದ ವಿಪರೀತವಾದ ನೋವು ಬರುತ್ತದೆ. ಇದರ ಜೊತೆಗೆ ಕಿಡ್ನಿಗಳಿಗೆ ಇನ್ಫೆಕ್ಷನ್ ಸಹ ಉಂಟಾಗುತ್ತದೆ ಅಥವಾ ಕಿಡ್ನಿ ಡ್ಯಾಮೇಜ್ ಉಂಟಾಗುತ್ತದೆ. ಈ ಕಿಡ್ನಿ ಸ್ಟೋನ್ಗೆ ಪರಿಷ್ಕಾರವೆಂದರೆ, ಒಂದು ವೇಳೆ ಈ ಕಿಡ್ನಿ ಸ್ಟೋನ್ ಗಾತ್ರದಲ್ಲಿ ಕಡಿಮೆ ಇದ್ದರೆ ತಮ್ಮಷ್ಟಕ್ಕೆ ತಾವೇ ಮುಂದಕ್ಕೆ ಪಾಸ್ ಆಗಿ ಹೊರಗಡೆ ಬಂದು ಬಿಡುತ್ತವೆ. ಒಂದು ವೇಳೆ ಸ್ಟೋನ್ ದೊಡ್ಡದಾಗಿದ್ದರೆ ಯುರೆತ್ರಸ್ ದೊಡ್ಡದಾಗಿ ಲೂಸ್ ಆಗುವಂತೆ ಟ್ಯಾಬ್ಲೆಟ್ ನೀಡುತ್ತಾರೆ. ಯಾವಾಗ ಟೈಟ್ ಆಗಿದ್ದ ಯುರೆತ್ರಸ್ ಲೂಸ್ ಆಗುತ್ತದೆಯೋ ಆಗ ಕಲ್ಲುಗಳು ಈಸಿಯಾಗಿ ಬಂದು ಬಿಡುತ್ತವೆ ಅಥವಾ ಆ ಕಲ್ಲುಗಳು ಕರಗಲು ಔಷಧಿಗಳನ್ನು ನೀಡುತ್ತಾರೆ. ಒಂದು ವೇಳೆ ಈ ಸ್ಟೋನ್ ಇನ್ನೂ ದೊಡ್ಡದಾಗಿದ್ದರೆ ಸೌಂಡ್ ವೇವ್ಸನ್ನು ಬಳಸಿ ಅಲ್ಟ್ರಾಸೋನಿಕ್ ಸೌಂಡ್ ವೇವ್ಸ್ನ ಮೂಲಕ ಆ ಸ್ಟೋನ್ನ ಮೇಲೆ ಬಿಡುತ್ತಾರೆ. ಸ್ಟೋನ್ ಇದರ ವೈಬ್ರೇಷನ್ನಿಂದ ಒಡೆದು ಚಿಕ್ಕ ಚಿಕ್ಕ ಪೀಸ್ಗಳಾಗುತ್ತವೆ. ಒಂದು ವೇಳೆ ಸೌಂಡ್ ವೇವ್ಸ್ನಿಂದ ಕ್ಲಿಯರ್ ಆಗಲಿಲ್ಲವೆಂದರೆ ಲೇಸರ್ ಅಥವಾ ಸರ್ಜರಿಯ ಮೂಲಕ ಕಿಡ್ನಿಗಳಲ್ಲಿರುವ ಸ್ಟೋನ್ಗಳನ್ನು ರಿಮೂವ್ ಮಾಡುತ್ತಾರೆ. ಇನ್ನು ಡಯಾಲಿಸಿಸ್ನ ಬಗ್ಗೆ ನೋಡೋಣ. ಹೈ ಬ್ಲಡ್ ಪ್ರೆಷರ್ ಅಥವಾ ಡಯಾಬಿಟಿಸ್ ಇರುವ ಕೆಲವರಲ್ಲಿ, ಹಾಗೆ ಔಷಧಿಗಳನ್ನು ಹೆಚ್ಚು ಬಳಸುವ ಕೆಲವರಲ್ಲಿ ಕೆಲವು ಕಾರಣಗಳಿಂದ ಕಿಡ್ನಿಗಳು ಹಾಳಾಗುತ್ತವೆ. ಒಂದು ವೇಳೆ ಎರಡು ಇರುವ ಕಿಡ್ನಿಯಲ್ಲಿ ಒಂದು ಹಾಳಾದರೂ ಚೆನ್ನಾಗಿರುವ ಮತ್ತೊಂದು ಕಿಡ್ನಿಯಿಂದ ನಾವು ಜೀವನವನ್ನು ನಡೆಸಬಹುದು. ಆದರೆ ಸಂಪೂರ್ಣ ದೇಹದ ಕೆಲಸ ಒಂದೇ ಕಿಡ್ನಿಯ ಮೇಲೆ ಬೀಳುವುದರಿಂದ ಲಾಂಗ್ ಟೈಮಲ್ಲಿ ಸೈಡ್ ಎಫೆಕ್ಟ್ಸ್ಗೆ ಗುರಿಯಾಗುತ್ತದೆ. ಇಂತಹ ಸಮಯದಲ್ಲಿ ಹಲವಾರು ಜನರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಳ್ಳುತ್ತಾರೆ. ಒಂದು ವೇಳೆ ಎರಡು ಕಿಡ್ನಿಗಳು ಹಾಳಾಗಿ ಟ್ರಾನ್ಸ್ಪ್ಲಾಂಟ್ ಸಹ ಆಗದಿದ್ದರೆ ಅವರಿಗೆ ಡಯಾಲಿಸಿಸ್ ಹೆಲ್ಪ್ ಆಗುತ್ತದೆ. ಕಿಡ್ನಿ ಡ್ಯಾಮೇಜ್ ಆಗುವುದರಿಂದ ರಕ್ತಕ್ಕೆ ಬರುವ ವೇಸ್ಟ್ ಎಲ್ಲವೂ ರಕ್ತದಲ್ಲಿಯೇ ಉಳಿಯುವುದರಿಂದ ಇದು ತುಂಬ ಅಪಾಯಕಾರಿ. ಆದ್ದರಿಂದ ಕಿಡ್ನಿ ಮಾಡುತ್ತಿದ್ದ ಕೆಲಸವನ್ನು ಯಂತ್ರಗಳ ಸಹಾಯದಿಂದ ಮಾಡುತ್ತಾರೆ. ಇದನ್ನೇ ಡಯಾಲಿಸಿಸ್ ಎಂದು ಕರೆಯುತ್ತಾರೆ.
ಯಂತ್ರ ಹೇಗೆ ಕೆಲಸ ಮಾಡುತ್ತದೆ ಎಂದರೆ ರೋಗಿಯ ರಕ್ತ ಒಂದು ಪೈಪ್ನ ಮೂಲಕ ಹೊರಗಡೆ ಬಂದು ಡಯಾಲೈಸರ್ ಎಂಬ ಯಂತ್ರಕ್ಕೆ ಚಲಿಸುತ್ತದೆ ಈ ಮನುಷ್ಯನ ರಕ್ತದಲ್ಲಿ ವೇಸ್ಟ್ ತೊಲಗಿಸಿ ಪ್ರೋಟೀನ್ ಗ್ಲೂಕೋಸ್ ಬ್ಲಡ್ ಸೆಲ್ಸ್ಗಳನ್ನು ಹಾಗೆ ಉಳಿಸುತ್ತದೆ ಈ ರೀತಿಯಲ್ಲಿ ಫಿಲ್ಟರ್ ಆದ ಬ್ಲಡ್ ಮತ್ತೊಂದು ಪೈಪ್ನ ಮೂಲಕ ದೇಹಕ್ಕೆ ಕಳಿಸುತ್ತಾರೆ ಈ ಪ್ರೋಸೆಸ್ ಸುಮಾರು 4 ರಿಂದ 5 ಗಂಟೆಗಳ ಕಾಲ ನಡೆಯುತ್ತದೆ ಈ ರೀತಿಯಲ್ಲಿ ಪ್ರತಿ 2 ರಿಂದ 4 ದಿನಗಳಿಗೆ ಒಮ್ಮೆ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾಗಿರುತ್ತದೆ ಕೆಲವರು ಈ ರೀತಿಯಲ್ಲಿ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾಗಿರುತ್ತದೆ ನಿರ್ಲಕ್ಷಿಸಿದರೆ ದೇಹದಲ್ಲಿ ವ್ಯರ್ಥ ಪದಾರ್ಥಗಳು ಇನ್ಕ್ರೀಸ್ ಆಗಿ ಸಾವಿಗೆ ಗುರಿಯಾಗಬಹುದು ಆದ್ದರಿಂದ ಕೇವಲ ಕಿಡ್ನಿಗಳನ್ನೇ ಅಲ್ಲ ಪೂರ್ತಿ ಶರೀರವನ್ನು ಆರೋಗ್ಯವಾಗಿರಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ಇನ್ನು ಕಿಡ್ನಿಗಳು ಆರೋಗ್ಯವಾಗಿರಬೇಕೆಂದರೆ ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಪ್ರತಿದಿನ ಸರಿಯಾದ ನೀರಿನ ಪ್ರಮಾಣ ಕುಡಿಯುವುದು ಸೇವಿಸುವ ಆಹಾರದಲ್ಲಿ ಉಪ್ಪನ್ನು ಕಡಿಮೆ ಮಾಡುವುದು ಫಿಸಿಕಲ್ ಆಗಿ ಆಕ್ಟಿವ್ ಆಗಿರುವುದು ಸಿ ವಿಟಮಿನ್ ಇರುವ ಆಹಾರ ಸೇವಿಸುವುದು ವೇಟ್ ಮೇಂಟೇನ್ ಮಾಡುವುದು ಮದ್ಯಪಾನ ಮತ್ತು ಸಿಗರೆಟ್ ಗೆ ದೂರವಾಗಿ ಇರುವುದು ಶುಗರ್ ಲೆವೆಲ್ ಬ್ಲಡ್ ಪ್ರೆಶರ್ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳುವುದು ಇವೆಲ್ಲವೂ ನಮ್ಮ ಮೂತ್ರಕೋಶಗಳನ್ನು ಆರೋಗ್ಯವಾಗಿಡುವಲ್ಲಿ ಸಹಾಯ ಮಾಡುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್